ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಎಲ್ಲ ಗೊತ್ತಿಲ್ಲ ಯಾವ ಹುಡುಗಿ ಮನಸ್ಸಲ್ಲಿ ಏನಿರುತ್ತೋ ಹೇಳೋಕ್ಕಾಗಲ್ಲ ಮೀನಿನ ಹೆಜ್ಜೆ ಬೇಕಾದರೂ ಕಂಡುಹಿಡೀಬೋದು ಆದರೆ ಹುಡುಗಿರ್ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಅದು ಯಾವ ಪುಣ್ಯಾತ್ಮ ಹೇಳಿದ್ನೋ ಏನೋ ಈಗ ನಿರ್ದೇಶಕ ಘನ್ಶ್ಯಾಮ್ ಇದನ್ನೇ ಫುಲ್ ಸೀರಿಯಸ್ ಆಗಿ ತಗೊಂಡು ಬಿತ್ರಿ ಸಿನಿಮಾ ಮಾಡಿದ್ದಾರೆ ಮೋಸ್ಟ್ಲಿ ಈ ಡೈರೆಕ್ಟರ್ಗೂ ಯಾವುದೋ ಹುಡುಗಿ ಕೈ ಕೊಟ್ಟಿರಬೇಕು ಅಂತ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಲ್ಲ ಅಂದ್ರೆ ಇವತ್ತಿನ ರಿಯಾಲಿಟಿ ಆಫ್ ಲವ್ ಸ್ಟೋರಿಸ್ ಅಂದ್ರೆ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಅನ್ಸುತ್ತೆ ಇಲ್ಲ ವರ್ಕ್ ಆಗ್ತಲ್ಲ ಅನ್ಸುತ್ತೆ ದಿ ಟ್ರೈ ಟು ಮೂವ್ ಆನ್ ಆ ಟೈಮಲ್ಲಿ ಆ ಪ್ರಾಸೆಸಲ್ಲಿ ಏನೇನಾಗುತ್ತೆ ಹುಡುಗ ಡಿಪ್ರೆಷನ್ಗೆ ಹೋಗ್ತಾನೆ ಕುಡಿತಾನೆ ಇದು ಮಾಡ್ತಾನೆ ಹುಡುಗಿ ಹೇಗಿರ್ತಾಳೆ ದಟ್ ರಿಯಾಲಿಟಿನ ಬೇಸ್ ಮಾಡಿ ಮಾಡಿರೋ ಕಥೆ ಸೊ ಹೆಂಗಾಗೋಗಿತ್ತು ಅಂದರೆ ನನಗೂ ಶ್ಯಾಮ್ಗೆ ಮತ್ತು ಹರ್ಷಿಕನ್ಗೆ ಈ ಬಿತ್ರಿ ನಮ್ಮ ಸಬ್ಜೆಕ್ಟು ಅದು ಬಿಟ್ಟರೆ ಬೇರೆ ಏನೂ ಡಿಸ್ಕಷನ್ ಇರ್ತಾ ಇರಲಿಲ್ಲ ನಾನು ಅರ್ಷಿಕನ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ಏನಕ್ಕೆ ಆ ಮೂಡಲ್ಲೇ ಇರಲಿ ಆ ಒಂದು ಈ ಫೀಲ್ ಬರಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ ಒಂದೇ ಸೆಟ್ಟಲ್ಲಿ ಅಲ್ಲೇ ಕುತ್ಕೊಂಡಿರ್ತಿದ್ವಿ ಬಟ್ ಒಂದು ಸ್ವಲ್ಪ ದೂರ ದೂರ ಕುತ್ಕೊಂಡು ಸುಮ್ಮನೆ ನೋಡಿಕೊಂಡು ನಮ್ಮ ನನ್ನ ಕ್ಯಾರೆಕ್ಟ್ರಲ್ಲಿ ನಾನು ಇನ್ವಾಲ್ವ್ ಆಗಿ ಇದನ್ನೇನು ಮಾಡ್ಬೋದು ಇನ್ನೇನು ಮಾಡ್ಬೋದು ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಿದ್ದೆ ಹರ್ಷಿಕನೂ ಅಷ್ಟೇ ಅವ್ಳ ಕ್ಯಾರೆಕ್ಟ್ರಲ್ಲಿ ಯಾವ ಥರ ಪರ್ಫಾಮ್ ಮಾಡಬೇಕು ಹೇಳ್ಬಿಟ್ಟು ಅದ್ರ ಆ ಹೆಚ್ಚಿಗೆ ನಾರ್ಮಲ್ ಆಗಿ ನಮಗೆ ಒಂದು ಬ್ರೇಕ್ ಅಂತ ಸಿಕ್ಕಿದಾಗ ತುಂಬಾ ಮಾತಾಡ್ತಿರ್ತೀವಿ ಆ ಇದರಲ್ಲಿ ಅವಕಾಶ ಕೊಡ್ಲಿಲ್ಲ ಅವರು ಬಿಕಾಸ್ ಆ ಫೀಲ್ ಬೇಕು ಆ ಮೂಡ್ ಕ್ಯಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿಬ್ರು ಬೋಲ್ಡ್ ಸೀನ್ಸ್ ಇದೆ ಬಟ್ ನಮಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಸಿನಿಮಾಗೆ ಬೋಲ್ಡ್ ಸೀನ್ಸ್ ಇದ್ರೂ ವಿವ್ ನಾಟ್ ಕ್ರಾಸ್ ದ ಲೈನ್ ಅಂದರೆ ಲೈನ್ ಕ್ರಾಸ್ ಮಾಡಿದಿರ ಒಂದು ಕ್ಯೂಟ್ನೆಸ್ ಕ್ಯಾರಿ ಮಾಡಬೇಕು ಒಂದು ಲವ್ ತೋರಿಸ್ಬೇಕು ಕ್ಯೂಟ್ನೆಸ್ ಇರಬೇಕು ಅನ್ನೋ ಒಂದು ಎಲಿಮೆಂಟ್ ಇಟ್ಕೊಂಡು ಮಾಡಿದೆ ಸೊ ಇದು ಇದೇ ಥರ ಹೇಳಬೇಕು ಅಂದರೆ ನಮ್ಮ ಲೊಕೇಶನ್ ಬಗ್ಗೆಯೂ ಹೇಳಬೇಕು ಯಾಕಂದರೆ ಎನ್ ಪಿ ಫ್ಯಾಕ್ಟ್ರಿ ಅನ್ನೋ ಜಾಗದಲ್ಲಿ ಶೂಟ್ ಮಾಡಿರೋದು ಮೆಜಾರಿಟಿ ಸೀನ್ಗಳು ಅಲ್ಲಿ ಹೋಗುತ್ತೆ ಅದೊಂದು ಹತ್ತು ವರ್ಷದಿಂದ ಲಾಕ್ ಮಾಡಿ ಅಂದರೆ ಕ್ಲೋಸ್ ಆಗಿರುವಂಥ ಒಂದು ಫ್ಯಾಕ್ಟ್ರಿ ಅಲ್ಲಿ ನಾವು ಆದಾಗ ಫುಲ್ ನೀಟಾಗಿ ಮೇಕಪ್ ಮಾಡಿಕೊಂಡು ಫ್ರೆಶ್ಶಾಗಿ ಹೋಗ್ತಿದ್ವಿ ಬಟ್ ಶೂಟಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಹೊರಗಡೆ ಬರೋ ಅಷ್ಟರಲ್ಲಿ ಎಲ್ಲಾದರೂ ಲೇಬರ್ ಕೆಲಸ ಮಾಡ್ತೀವಲ್ಲ ಬಿಲ್ಡಿಂಗ್ಗಳಲ್ಲಿ ಆ ಥರ ಇದಾಗ್ತಿದೆ ಯಾಕಂದರೆ ಅಷ್ಟು ಡಸ್ಟು ಆ ಕೆಮಿಕಲ್ಸ್ ಪೌಡರ್ಸ್ ಎಲ್ಲ ಅದರ ಅಲ್ಲೇ ಬಿದ್ದಿತ್ತು ಅರ್ಶಿಕನ್ಗೆ ಹೀಟ್ ಬೌಲ್ಸ್ ಆಗಿ ಫುಲ್ಲು ಅಲರ್ಜಿ ಆಗಿ ನಮ್ಮ ಕತೆಗೆ ತುಂಬ ಡಿಮ್ಯಾಂಡ್ ಮಾಡುತ್ತೆ ಆ ಥರದ್ದೊಂದು ಜಾಗದಲ್ಲೇ ಮೆಜಾರಿಟಿ ಸೀನ್ಗಳು ಹೋಗುತ್ತೆ ಸೊ ಆತ ಆ ಥರದ್ದೊಂದು ಲೊಕೇಶನ್ ಹುಡುಕಿ ಅದು ಆಮೇಲೆ ಇನ್ನೊಂದು ಥಿಯೇಟ್ರ್ ಇದೆ ಸೊ ಆ ಥಿಯೇಟ್ರು ಈ ಥರದ್ದೇ ಒಂದು ಪಾಳ್ ಬಿದ್ದಿರುವಂಥ ಒಂದು ಲೊಕೇಶನ್ ಬೇಕು ಅಂತ ಹೇಳಿ ಆ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಸೊ ಇವತ್ತು ಏನು ಸೀನ್ಗಳನ್ನ ನಾವು ವಿತ್ ರೀ ರೆಕಾರ್ಡಿಂಗ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಮಗೆ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಮಾಡಿದ್ರು ಕೂಡ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಬ್ರೇಕಪ್ ಆದಮೇಲೆ ಹುಡುಗ ರಾಂಗ್ ಆಗ್ತಾನೆ ಹುಡುಗಿ ಎಸ್ಕೇಪ್ ಆಗ್ತಾಳೆ ಆದರೆ ಬ್ರೇಕ್ ಆಗೋಕ್ಕಿಂತ ಮುಂಚೆ ಲವ್ ಅಂದಮೇಲೆ ರೊಮ್ಯಾನ್ಸ್ ಇರಲೇಬೇಕಲ್ವಾ ಹೀಗಾಗಿ ಶ್ರೀಕಿಯ ಹಾಗೂ ಹರ್ಷಿಕಾ ಈ ಸಿನಿಮಾದಲ್ಲಿ ಲಿಪ್ಲಾಕ್ ಕೂಡ ಮಾಡಿದ್ದಾರೆ